ಹಲೋ ಗೈಸ್, ವೆಲ್ಕಮ್ ಟು ಕೆಪಿಯ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡ್ಕೊಟ್ಟಿರುವಂತದ್ದು ಕನ್ನಡ ಮೂವೀಸ್ ನ ಅಪ್ಕಮಿಂಗ್ ಮೂವೀಸ್ ನ ಅಪ್ಡೇಟ್ ಬಗ್ಗೆ. ಸೊ ಗೈಸ್, ಯಾವ್ದೇ ನಿಲ್ಲ ಮಾಡಿದೆ, ಲೆಸ್ ಆಫ್ ದ ವಿಡಿಯೋ. ಅಪ್ಡೇಟ್ಸ್ ಬಗ್ಗೆ ಮಾತಾಡೋದಕ್ಕೂ ಮೊದಲನೇದಾಗಿ ಇವತ್ತು ರಿಲೀಸ್ ಆಗಿರುವಂತ SRK ಬಾದಶಾ ಇವರ ಮೂವಿ ಜವಾನ್ ಏನಿದೆ, ಒನ್ ಟೈಮ್ ವಾಚಬಲ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮಾಸ್ ನ ಟ್ರೈ ಮಾಡಿದ್ದಾರೆ, ಯಾಕೆಂದ್ರೆ ಇದು ಸೌತ್ ಮೂವಿ, ಅಟ್ಲಿ ಅವ್ರದ್ದಾಗಿರೋದ್ರಿಂದ ಇದರಲ್ಲಿ ಕಂಪ್ಲೀಟ್ ಮಾಸ್ ಇದೆ. ಅದರಲ್ಲಿ ಹೇಳಬೇಕು ಅಂದ್ರೆ ಒಂದೊಂದು ಆಕ್ಷನ್ ಸೀಕ್ವೆನ್ಸ್ ಇದೆಯಲ್ಲ, ರಜನಿ ಅವ್ರನ್ನು ಮೀರಿಸ್ಬಿಡುತ್ತೆ. ನಾನು ಹೇಳೋದು ತಪ್ಪಾಗುತ್ತೆ ಅಂತ ಅನ್ಕೋಬಹುದು ನೀವು, ಆದ್ರೆ ಮಾಸ್ ನ ಲೆವೆಲ್ ಅಲ್ಲಿ ಈ ರೇಂಜಿಗೆ ಒಂದು ಮೂವಿ ನಾನು ಯಾವ್ದು ನೋಡಿಲ್ಲ. ಅಂದ್ರೆ ಮಾಸ್ ವಿಷಯದಲ್ಲಿ ಬಂದಾಗ, ಆದ್ರೆ ಸ್ಟೋರಿ ಲೈನ್ ಎಲ್ಲ ರುಟೀನ್ ಆಗೋಯ್ತು ಅಂತ ಹೇಳ್ಬೋದು. ಅಂದ್ರೆ ತುಂಬಾನೇ ರುಟೀನ್ ಅನಿಸ್ತು ನನಗೆ, ಆದ್ರೆ ತುಂಬಾನೇ ಗೂಸ್ಪ ಮೂಮೆಂಟ್ ಕೂಡ ಇತ್ತು. ಒನ್ ಟೈಮ್ ವಾಚಬಲ್ ನಿಮಗೆ ಒಂದ್ಸತಿ ನೋಡೋದಕ್ಕೆ ಬರ್ತ್ ಅಂತಾನೆ ಹೇಳ್ಬೋದು. ಆದ್ರೆ ಏನ್ ಗುರು, KGF ಲೆವೆಲ್ ಗಿತ್ತು ಅನ್ನೋ ರೀತಿ ಏನಿರ್ಲಿಲ್ಲ. ನಾನಂದ್ರೆ ಶಾರ್ಟ್ ಆಗಿ ನಿಮಗೆ ರಿವ್ಯೂ ಕೊಟ್ಟಿದ್ದ ಆಯ್ತಾ, ಮೂವಿ ನೋಡ್ಕೊ ಬನ್ನಿ, ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಒನ್ ಟೈಮ್ ವಾಚಬಲ್ ಮೇನ್ಲಿ ಇದನ್ನ ಮೆನ್ಷನ್ ಮಾಡ್ಲೇಬೇಕು. ಈಗ ಮೊದಲನೇ ಅಪ್ಡೇಟ್ ಬಂದ್ರೆ ನಮ್ಮ ಭೀಮಾ ಮೂವಿ ಕಡೆಯಿಂದ, ಇದರಲ್ಲಿ ಹೊಸಬ್ರು ಬರ್ತಾ ಇದಾರೆ. ಅಂದ್ರೆ ನಾನ್ ಅನ್ಕೊಂಡಿರ್ಲಿಲ್ಲ ಈ ಒಂದು ಕೊಲಾಬ್ರೇಷನ್ ನಡೆಯುತ್ತೆ ಅಂತ. SJ ಸೂರ್ಯ ಅವರು ಇದು ಒಂದು ಮೂವಿಗೆ ಕೊಂಡಿದ್ದಾರೆ, ಅಂದ್ರೆ ಈ ಒಂದು ಮೂವಿಲಿ, ಭೀಮಾ ಮೂವಿಲಿ ಆಕ್ಟ್ ಮಾಡ್ತಿದ್ದಾರೆ. ನನಗೆ ತುಂಬಾನೇ ಖುಷಿ ಆಯ್ತಾ ಈ ಒಂದು ವಿಷಯ ಕೇಳಿ, ಯಾಕೆಂದ್ರೆ ಒಂದು ಸೈಕಿಕ್ ಆಕ್ಟ್, ಯಾವುದೇ ಒಂದು ಪಾತ್ರಕ್ಕೆ ಸೂಟ್ ಆಗುವಂತ ಒಂದು ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ರೆಡ್ಡಿ ಇರ್ತಾರೆ, ಯಾವುದೇ ಒಂದು ಕ್ಯಾರೆಕ್ಟರ್ ಯೋಚನೆ ಮಾಡ್ತಾರೆ ಮಾಡ್ಬೇಕು. ಹಾಗೇನೆ ಇಲ್ಲಿ ಎರಡನೇ ಅಪ್ಡೇಟ್ ಬಂದು UI ನ ಫಸ್ಟ್ ಲುಕ್ ಟೀಸರ್ September 18th ರಿಲೀಸ್ ಮಾಡೋ ಕೊಟ್ಟಿದ್ದಾರೆ. ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ಅಂತ ಹೇಳ್ಬೋದು. ಅಂದ್ರೆ ಮೆನ್ಷನ್ ಮಾಡಿದ್ದೇನು ಅಂದ್ರೆ ನಿಮಗೆ ಫಸ್ಟ್ ಲುಕ್ ಬರಲ್ಲ ಅಂತ ಏನು ಹೇಳಿದ್ರಲ್ಲ, ಬಟ್ ಈಗ ಹಂಗಲ್ಲ, ಫಸ್ಟ್ ಲುಕ್ ಬರುತ್ತೆ. ನಾನು ಯಾಕ್ರಿ ಕೊಡ್ಬೇಕು ಹಂಗೆ ಅಂತ ಯೋಚನೆ ಮಾಡುತ್ತೆ. ಅಂದ್ರೆ ಒಂದು ವಿಡಿಯೋ ಬಿಟ್ಟಿದ್ರು, ಒಂದು ಪ್ರೊಮೋ ಟೈಪ್ ಪ್ರಮೋಷನ್ ರೀತಿ ವರ್ಕ್ ಮಾಡಿರುವಂತದ್ದು ಆಯ್ತಾ. ಅಂದ್ರೆ ಫಸ್ಟ್ ಲುಕ್ 18th September ಈಗ ಅಫಿಷಿಯಲಿ ಹೇಳಾಗಿದೆ, ಬರ್ತಾ ಇದೆ ಅಂತ. ಈಗ ನೆಕ್ಸ್ಟ್ ಅಪ್ಡೇಟ್ ಬಂದು, ಓಕೆ, ಬಾನದಾರಿಯಲ್ಲಿ ರಿಲೀಸಿಂಗ್ ಡೇಟ್ ಬಂದಿದೆ. ಅಂದ್ರೆ ಇದೊಂದು ಅಪ್ಡೇಟ್ ಅಂತ ಹೇಳಕ್ ಇಷ್ಟಪಡಲ್ಲ, ಆದ್ರೆ ಬಾನದಾರಿಯಲ್ಲಿ ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ. ಸಿನಿಮಾಟೋಗ್ರಫಿ ತುಂಬಾನೇ ಅದ್ಭುತವಾಗಿದೆ, ಸ್ಯಾಚುರೇಷನ್ ತುಂಬಾನೇ ಜಾಸ್ತಿ ಮಾಡಿದ್ದಾರೆ. ಆದ್ರೆ ತುಂಬಾನೇ ನನಗೆ ಖುಷಿ ಆಯ್ತು ಈ ಒಂದು ರೀತಿ ಸಿನಿಮಾಟೋಗ್ರಫಿ ಇಡೀ ಕನ್ನಡ ಇಂಡಸ್ಟ್ರಿಲಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಒಂದು ಔಟ್ಡೋರ್ ಅಲ್ಲಿ ಈ ಒಂದು ಸಿನಿಮಾಟೋಗ್ರಫಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ತುಂಬಾನೇ ಅದ್ಭುತವಾಗಿದೆ ಅಲ್ಲ, ನಾನು ಟ್ರೈಲರ್ ನೋಡಿದ್ರೆ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಆದ್ರೆ ಯಾವುದಕ್ಕೂ ಮೂವಿ ಹೇಗಿದೆ ಅಂತ ನೋಡ್ಬೇಕಾಗುತ್ತೆ. ಸ್ಟಿಲ್ ಲವ್ ಸ್ಟೋರಿಯ ಬಾಪ ಅಂತಾನೆ ಹೇಳ್ಬೋದು ಗಣೇಶ್ ಅವ್ರನ್ನ, ಗೋಲ್ಡನ್ ಸ್ಟಾರ್ ಗಣೇಶ್. 47th ಮೂವಿ ಚೇರನ್ ಅವರು, ರಿಟನ್ ಅಂಡ್ ಡೈರೆಕ್ಟೆಡ್ ಬೈ ಚೇರನ್. ಆಕ್ಚುಲಿ ಸ್ವಲ್ಪ ರಿಸರ್ಚ್ ಮಾಡೋಣ ಇಲ್ಲಿ, ಯಾರಪ್ಪ ಚೇರನ್ ಅಂತ ಗೊತ್ತಾಗ್ಬೇಕಲ್ಲ. ಇವರು ಆಲ್ಮೋಸ್ಟ್ ತಮಿಳ್ ಮೂವಿನ ಮಾಡಿರೋಂಥದ್ದು, ಸೊ ನನಗೆ ಅಷ್ಟೊಂದು ಗೊತ್ತಿರಲ್ಲ ಅನ್ಕೊಂತೀನಿ. ಅಂದ್ರೆ ಓಕೆ, ಚೇರನ್ ಅವರ ಡೈರೆಕ್ಷನ್ ಅಲ್ಲಿ KICCHA47 ಬರೋ ಕೊಟ್ಟಿದೆ. ಇವ್ರದೆಲ್ಲ ಆಲ್ಮೋಸ್ಟ್ ತಮಿಳ್, ಅಂದ್ರೆ ನ್ಯಾಷನಲ್ ಅವಾರ್ಡ್ ವಿನ್ನರ್ ಇವರು. ಕಿಚ್ಚಾ ಸುದೀಪ್ ಅವರು ಆರ್ ಚಂದ್ರ ಜೊತೆ ಒಪ್ಕೊಂಡಿರೋದು ನನಗೆ ಅಷ್ಟೊಂದು ಖುಷಿ ಪಡ್ಲಿಲ್ಲ. ಆದ್ರೆ ಇಲ್ಲಿ ಸ್ಕ್ರಿಪ್ಟ್ ರೈಟಿಂಗ್ ಯಾರು ಗೊತ್ತಾ, RRR ನ ರೈಟರ್ ಏನಿದ್ದಾರೆ ಅವ್ರು ಬಂದಿರೋದ್ರಿಂದ ಇಲ್ಲಿ ವರ್ಕ್ ಆಗುವಂತ ಸಾಧ್ಯತೆಗಳಿದೆ. ಆದ್ರೆ ಸಿನಿಮಾಟೋಗ್ರಫಿ ತುಂಬಾ ಡಾರ್ಕ್ ಇಡದೆ ಇರ್ಲಿ, ಕಬ್ಜಾ ತರ ಮಾಡದೆ ಇರ್ಲಿ, ಆ ಒಂದು ವಿಷಯ ಯೋಚನೆ ಮಾಡೋದಾದ್ರೆ ಈ ಮೂವಿ ಅದ್ಭುತವಾಗಿ ಬರುತ್ತೆ. ಇವರ ಒಂದು ಕಾಂಬಿನೇಷನ್ ತುಂಬಾ, ಯಾಕೆಂದ್ರೆ ಸ್ಕ್ರೀನ್ ಪ್ಲೇ ಅದ್ಭುತವಾಗಿದೆ ಇವ್ರದ್ದು, ಆರ್ಚಂದ್ರ ಅವ್ರದ್ದು. ಆದ್ರೆ ಸಿನಿಮಾಟೋಗ್ರಫಿ ತುಂಬಾನೇ, ಅಂದ್ರೆ ತುಂಬಾನೇ ಡಾರ್ಕ್ ಮಾಡಿ ಸ್ಕ್ರೀನ್ ಪ್ಲೇನು ಹೇಳೋ ಹಾಗೇನಿಲ್ಲ, ತುಂಬಾನೇ ಬೋರಿಂಗ್ ಅಂತ ಅನ್ನಿಸ್ತು ಅಂತಾನೆ ಹೇಳ್ಬೋದು. ಲಾಸ್ಟಿಗೆ ಮಾತ್ರ ಚೆನ್ನಾಗಿ ಇಟ್ಟಿದ್ರೆ ಅಷ್ಟೇ. ಏನು ಆರ್ ಚಂದ್ರ ಮೇಲೆ ನನ್ಗೆ ಯಾವ್ದೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇಲ್ಲ, ಆದ್ರೆ ರೈಟರ್ ಮೇಲೆ ಅವ್ರ ಸ್ಕ್ರಿಪ್ಟ್ ರೈಟಿಂಗ್ ಮೇಲೆ ಬರೋದಾದ್ರೆ ಸ್ಕ್ರೀನ್ ಪ್ಲೇ ಕೂಡ ಸ್ವಲ್ಪ ಚೇಂಜಸ್ ಮಾಡಿ ಆಟ ಆಡುವಂತ ಸಾಧ್ಯತೆಗಳು ತುಂಬಾ ಇದೆ. ಈಗ ಲಾಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಬಂದು, ಕಾಟೇರಾ ಮೂವಿ ಟೀಮ್ ಕಡೆಯಿಂದ ನಿಮಗೆ ಸರ್ಪ್ರೈಸ್ ಕೂಡ ಕೊಟ್ಟಿದೆ. ಗಣೇಶ ಹಬ್ಬದ ದಿನ, ಗಣೇಶ ಚತುರ್ಥಿ ದಿನ, ಅಂದ್ರೆ September 19th ಏನಿದೆ ಈ ದಿನ ನಿಮಗೆ ಗ್ಲಿಮ್ಸ್ ನೋಡಕ್ ಸಿಗುತ್ತೆ. ಟೀಸರ್ ಅಂತಾನೆ ಹೇಳ್ಬೋದು, ಗ್ಲಿಮ್ಸ್ ಪ್ರಿವ್ಯೂ, ಏನ್ ಪ್ರಿವ್ಯೂ ಅಂದ್ರೆ ಟ್ರೈಲರ್ ಆಗ್ಬಿಡುತ್ತೆ, ಗ್ಲಿಮ್ಸ್ ಟೀಸರ್ ಕೂಡ ಕೊಟ್ಟಿದ್ದಾರೆ ಮೂವಿ ಟೀಮ್ ಕಡೆಯಿಂದ. ಸೊ ಸ್ವಲ್ಪ ಎಕ್ಸೈಟ್ಮೆಂಟ್ ಲೆವೆಲ್ ಜಾಸ್ತಿ ಮಾಡ್ಕೊಳ್ಳಿ, ಇನ್ನೂ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು ಈ ಮೂವಿ ಟೀಮ್ ಕಡೆಯಿಂದ ಅಂತಾನೆ ಹೇಳ್ಬೋದು. ಮನೆ ಹೋಪ್ಸ್ ಇಟ್ಟಿದ್ದೇನೆ ಆಯ್ತಾ ಕಾಟೇರಾ ಮೇಲೆ, ಅಂದ್ರೆ ಅವರ ವರ್ಕ್ ಎದುರುಗಡೆ ನೋಡಿರೋದ್ರಿಂದ ಹೇಳ್ತಿದ್ದೀನಿ, ತುಂಬಾನೇ ಅದ್ಭುತವಾಗಿ ಬರುತ್ತೆ. ಹಾಗೇನೆ ನಾವು ಏನು ಫಸ್ಟ್ ಮೋಷನ್ ಪೋಸ್ಟರ್ ನೋಡಿದ್ವಲ್ಲ, ವೇರ ಲೆವೆಲ್ ಇದೆ ಅಂತ ಅನ್ನಿಸ್ತು. ಈಗ ಕೂಡ ನಾನು ಗ್ಲಿಮ್ಸ್ ನೋಡಿದಾಗ ಏನು ಮನಸ್ಸಲ್ಲಿ ಉಟ್ಕೊಳ್ಳುತ್ತೆ ಅನ್ನೋದು ನಾನು ಈಗಲೇ ಹೇಳ್ಬಿಡ್ತೀನಿ, ಅದ್ಭುತವಾಗಿರುತ್ತೆ, ಇರ್ಬೇಕು. ಇದೇ ಒಂದು ಲಾಸ್ಟ್ ಹೋಪ್ ಆಗಿರುವಂತದ್ದು ನನಗೆ, ಅಂದ್ರೆ ಡಿಬಾಸ್ ಅವರ ಫ್ಯಾನ್ಸ್ ಗಳಿಗಾಗ್ಲಿ ಒಂದು ಲಾಸ್ಟ್ ಪ್ಯಾನ್ ಇಂಡಿಯಾ ಮೂವಿ ಲೆವೆಲ್ಗೆ ಏನಾದ್ರು ತಗೊಂಡೋಗುತ್ತೆ ಅನ್ನೋದಿದ್ರೆ ಅದು ಕಾಟೇರ ಆಗಿರುವಂತದ್ದು. ಬೇರೆ ಬೇರೆ ಮೂವೀಸ್ ನ ಮಾಡ್ತಿದ್ದಾರೆ, ಆದ್ರೂ ಕೂಡ ಕಾಟೇರ ಮಾರ್ಕೆಟ್ ಡೌನ್ ಆದ್ರೆ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಮೂವಿ ಕೂಡ ಹೊಡೆತ ಬೀಳುತ್ತೆ. ಆದ್ರೆ ಈ ಮೂವಿ ಮೇಲೆ ನನಗೆ ತುಂಬಾನೇ ನಂಬಿಕೆ ಇದೆ, ಯಾಕೆಂದ್ರೆ ಇದೊಂದು ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡ್ತಿರೋದ್ರಿಂದ. ರಾಬೋಟ್ ಮೂವಿ ಕೂಡ ತುಂಬಾನೇ ಮೆಚ್ಚುಗೆ ಬಂದಿತ್ತು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಟ್ಸ್ ಇಂದ.
ತಮಿಳ್ನಾಡಿಂದ, ತೆಲುಗು ಸ್ಟೇಟ್ಸಿಂದ, ಅಂದರೆ ಆಂಧ್ರದಿಂದ, ತೆಲಂಗಾಣದಿಂದ ಒಳ್ಳೆ ರೆಸ್ಪಾನ್ಸ್ ಇದ್ದಿದ್ದರಿಂದ ಈಗ ನನಗೆ ನಂಬಿಕೆ ಇದೆ ತರುಣ್ ಸುಧೀರ್ ಅವ್ರ ಮೇಲೆ ಒಳ್ಳೆ ಒಂದು ಮೂವಿನ ಮಾಡ್ತಾರೆ ಅಂತ. ಸೊ ಗೈಸ್, ಇದಿಷ್ಟು ಇವತ್ತಿನ ಅಪ್ಡೇಟ್. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೀವಿ. ಇವತ್ತಿನ ವೀಡಿಯೋ ಇಷ್ಟು, ನಿಮ್ಮ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.